ಅಗ್ರಹಾರ ಬಡಾವಣೆಗೆ ತೀರ ಹತ್ತಿರವಿರುವ ಸ್ಮಶಾನದಿಂದ ಸಾರ್ವಜನಿಕರಿಗೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಸದರಿ ಮಾರ್ಗವಾಗಿ ಪ್ರತಿ ವಾರವೂ ಸಾವಿರಾರು ಭಕ್ತಾದಿಗಳು ದೊಡ್ಕಿರಮ್ಮ ಚಿಕ್ಕಮ್ಮ ಸನ್ನಿಧಾನಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ. ಸದರಿ ಸ್ಮಶಾನವನ್ನು ಸರ್ವೆ ನಂಬರ್ 362ರಲ್ಲಿರುವ 5 ಎಕರೆ ಸಾರ್ವಜನಿಕ ಸ್ಮಶಾನದ ಜಾಗಕ್ಕೆ ಸ್ಥಳಾಂತರ ಮಾಡಬೇಕು. ಸದರಿ ಮಾರ್ಗದಲ್ಲಿ ಚಿಕ್ಕೋಸಹಳ್ಳಿ ಹಾಗೂ ಚಿಕ್ಕೋನಹಳ್ಳಿ ಗ್ರಾಮಸ್ಥರು ಪಟ್ಟಣಕ್ಕೆ ಹಾಲು ಪೂರೈಕೆ ಮಾಡಲು ಓಡಾಡುತ್ತಿದ್ದಾರೆ. ಅವರು ಸಹ ನಿತ್ಯ ಭಯ ಮತ್ತು ಆತಂಕದಿಂದ ಓಡಾಡುವಂತಾಗಿದೆ. ದೊಡ್ಕಿರಮ್ಮ ಚಿಕ್ಕಮ್ಮ ದೇವರಲ್ಲದೆ ಆಂಜನೇಯ ಸ್ವಾಮಿ, ಬಸವೇಶ್ವರ ಸ್ವಾಮಿ, ಕನ್ನಂಬಾಡಮ್ಮ, ಮಾರಮ್ಮ ದೇವರ ಉತ್ಸವಗಳು ಎಡೆಮುಡಿ ಇದೇ ಮಾರ್ಗವಾಗಿ ಸಾಗುತ್ತದೆ. ಪವಿತ್ರ ಸಿಡಿಮರವನ್ನ ಇದೇ ಮಾರ್ಗವಾಗಿ ತೆಗೆದುಕೊಂಡು ಹೋಗಬೇಕಾಗಿರುವುದರಿಂದ ಸದರಿ ಸ್ಮಶಾನವನ್ನ ಬೇರೆಡೆ ಸ್ಥಳಾಂತರ ಮಾಡಬೇಕೆಂದು ಅಗ್ರಹಾರ ಬಡಾವಣೆಯ ನಿವಾಸಿಗಳು ಪುರಸಭಾ ಸದಸ್ಯರಾದ ಕೆಸಿ ಮಂಜುನಾಥ್, ಕೆಆರ್ ರವೀಂದ್ರ ಬಾಬು, ಕೆಕೆ ರಮೇಶ್, ಕೆ ಪುರುಷೋತ್ತಮ್, ಅಗ್ರಹಾರ ಕುಮಾರ್ ಮತ್ತಿತರ ನೇತೃತ್ವದಲ್ಲಿ ತಹಸೀಲ್ದಾರ್ ಎಂ ಶಿವಮೂರ್ತಿ ಅವರಿಗೆ ಮನವಿಯನ್ನ ಸಲ್ಲಿಸಿ ಒತ್ತಾಯ ಮಾಡಿದರು. ತಹಸೀಲ್ದಾರ್ ಇನ್ನೂ ಕೊಟ್ಟಿಲ್ಲ. ಆ ಪುರುಷೋತ್ತಮ ಅನ್ನೋ ಕೆ ಸರ್ಕಾರ ಹೇಳ್ತಾರೆ, ಅವ್ರು ಯಾರು ಅರ್ಜಿ ಕೊಟ್ಟು ಅವ್ರು ಬರೇ ಕೇಳ್ರಿ ಅಂತ ಉಡಾಪೆ ಉತ್ತರ ಕೊಡ್ತಾರೆ ತಹಸೀಲ್ದಾರ್. ಏನಿದು ಒಂದ್ ಕೊಂಬು ಒಂದ್ ಸಮಾಜದವ್ರು ಓಲೈಸ್ ಹಾಕ್ತಾ ಇದ್ರು. ನೀವು ದಂಡಾಧಿಕಾರಿ ಆಗಿರೋದು ತಾಲೂಕಲ್ಲಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನ್ಯಾಯವಾಗಿ ಕೋರ್ಟ್ ಅಲ್ಲಿ ಇರೋದಕ್ಕೆ ಗೌರವ ಕೊಡಿ. ಬಗೆಹರಿದಾಗ ಅವ್ರು ಏನೋ ಒಂದು ತೀರ್ಮಾನ ಮಾಡ್ಕೊತಾರೆ, ಅದು ಬಿಟ್ಟಿಲ್ಲ ಬಗೆಹರಿಸಿ. ಜನಕ್ಕೆ ಇಲ್ಲಿ ಚಿಕ್ಕನಹಳ್ಳಿಯವರು ಪೂರ್ವರೆಲ್ಲ ಓಡಾಡ್ತಾರೆ, ಸುಮಾರು ಪುರಾತನ ಕಾಲದಿಂದ ಇರುವಂತ ರೋಡ್ ಇದು. ಅಲ್ಲಿ ಗ್ರಾಮ ದೇವರು ದೊಡ್ಕೇರಮ್ಮ, ಮುತ್ರೇಸ್ವಾಮಿ, ದೊಡ್ಡಮ್ಮ, ಚಿಕ್ಕಮ್ಮ, ಹಲವಾರು ದೇವರು ವಾರಗಟ್ಟಲೆ ಹಬ್ಬ ಆಯ್ತದೆ. ಮೂಲ ದೇವರು ಅಲ್ಲಿ ದೇವಸ್ಥಾನ ಇದೆ. ಈ ದೇವರು ಉತ್ಸವಗಳು ನಡಿಬೇಕಾದ್ರೆ ಕೆರೆ ನೀರು ಸ್ಮಶಾನದ ನೀರು ಎರಡು ಸೇರಿ ಅಪವಿತ್ರ ಆಗಲ್ವಾ? ದೇವರಿಗೆ ಉಪಯೋಗಿಸಕ್ಕಾಯ್ತದ? ಅದರಿಂದ ನಾವು ಮನವಿ ಮಾಡೋದೇನಪ್ಪ ಅಂದ್ರೆ, ಸರ್ಕಾರ ಮಟ್ಟಕ್ಕೆ ಮತ್ತೆ ಉಸ್ತುವಾರಿ ಮಂತ್ರಿಗಳಿಗಿರ್ಬೋದು, ತಾಲೂಕು ಅಧಿಕಾರಿಗಳಿಗಿರ್ಬೋದು, ಈ ಸ್ಮಶಾನನ್ನ ಸ್ಥಳಾಂತರ ಮಾಡಿ. ಈಗ 5 ಎಕರೆ ಹಿಂದೂ ಸ್ಮಶಾನ ಕೊಟ್ಟಿದ್ರೆ 287ರಲ್ಲಿ ಅಲ್ಲೇ ಜಮೀನ ಅಲ್ಲೇ ಕೊಡಿ, ಬೇಡ ಅಂತ ನಾವು ಹೇಳಲ್ಲ. ನಾವು ಯಾವ ಸಮುದಾಯಕ್ಕೂ ನಾವು ವಿರೋಧ ಮಾಡಲ್ಲ. ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ಗೆ ನಾನು ಆಗ್ರಹ ಪಡಿಸ್ತಾ, ಇಲ್ಲಿ ಯಾವುದೇ ಗೊಂದಲ ಆಗಲ್ಲ, ಯಾವುದೇ ಗಲಾಟೆ ಆಗಲ್ಲ, ಯಾರು ಇದು ಮಾಡ ಈ ತರ ತಗೊಬಂದು ಭಯ ಪಡಿಸೋ ವಾತಾವರಣ ಮಾಡಬಾರದು. ಅಧಿಕಾರಿಗಳು ಎಲ್ಲರೂ ನಾವು ನ್ಯಾಯಯುತವಾಗಿ ಕೇಳೋದು, ಯಾರು ಸುಮ್ಮನೆ ಬಂದಿಲ್ಲ ಗಲಾಟೆ ಮಾಡಕ್ ಬಂದಿಲ್ಲ. ಅದರಿಂದ ಹೋಯ್ತಾರೆ ನ್ಯಾಯಾಲಯಕ್ಕೆ, ಹೋಯ್ತಾರೆ ನ್ಯಾಯಾಲಯದಲ್ಲಿ, ಅದೇ ನ್ಯಾಯಾಲಯ ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಇದೆ ನಮಗೆ. ನ್ಯಾಯದಲ್ಲಿ ನ್ಯಾಯ ಸಿಗ್ತಾಗ ರೈತರ ಪರ ಆಯ್ತದೆ, ರೈತರು ಹೊಟ್ಟೆ ಮೇಲೆ ಒಡಿಬಾರದು. ಇನ್ನು ಮನವಿಯನ್ನ ಸ್ವೀಕರಿಸಿದ ತಹಸೀಲ್ದಾರ್ ಎಂ ಶಿವಮೂರ್ತಿ ಅವರು ಮಾತನಾಡಿ, ನಿಮ್ಮ ಮನವಿಯನ್ನ ಸರ್ಕಾರಕ್ಕೆ ಯಥಾವತ್ ಕಳಿಸಿಕೊಡಲಾಗುವುದೆಂದು ತಹಸೀಲ್ದಾರ್ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರತಾಪ್ ಇಂಬಿ, ಮಳವಳ್ಳಿ, ಸಾಚಿ ಟಿವಿ ನ್ಯೂಸ್. ನೀವು ನೋಡ್ತಾ ಇದೀರಾ ಸಾಚಿ ಟಿವಿ ನ್ಯೂಸ್. ಇದು ನಿಮ್ಮ